ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ವಿಜಯಪುರ ಜಿಲ್ಲೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದೇ ಖ್ಯಾತಿ ಪಡೆದ ಆಲ್ಮಟ್ಟಿಯಲ್ಲಿ ಪರಮ ಪೂಜ್ಯ ಶ್ರೀ ಅನ್ನದಾನೇಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಜರುಗಿತು. ಅಸಂಖ್ಯ ಭಕ್ತರ ಸಮ್ಮುಖದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ವಿಜಯಪುರ ಜಿಲ್ಲೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದೇ ಖ್ಯಾತಿಯಾದ ಆಲ್ಮಟ್ಟಿಯಲ್ಲಿ ಪರಮ ಪೂಜ್ಯ ಶ್ರೀ ಅನ್ನದಾನೇಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಜರುಗಿತು. ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರ ಸಮೂಹದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಬೆಳಿಗ್ಗೆ 6 ಗಂಟೆಗೆ ಪರಮ ಪೂಜ್ಯ ಶ್ರೀ ಅನ್ನದಾನೇಶ್ವರ ಶಿವಯೋಗಿಗಳ ಕರ್ತೃಗದ್ದುಗೆಗೆ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಂಗಳಾರತಿ ಕಾರ್ಯಕ್ರಮ ನಡೆಯಿತು. ಬೆಳಿಗ್ಗೆ 8:30ಕ್ಕೆ ಷಟಸ್ಥಲ ಬ್ರಹ್ಮಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳವರಿಂದ ಬೆಳಿಗ್ಗೆ 8:30ಕ್ಕೆ ಷಟಸ್ಥಲ ಧ್ವಜಾರೋಹಣ ನೆರವೇರಿತು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಶ್ರೀ ಭರತ್ರಾಜ್ ದೇಶಮುಖ್ ಗಣಿ ಉಪಸ್ಥಿತರಿದ್ದರು. ಬೆಳಿಗ್ಗೆ 9 ಗಂಟೆಗೆ ಶಿವ ದೀಕ್ಷೆ ಕಾರ್ಯಕ್ರಮ ನಡೆಯಿತು. ಪಲ್ಲಕ್ಕಿ ಉತ್ಸವ ಕೂಡ ನಡೆಯಿತು. ಪಲ್ಲಕ್ಕಿ ಉತ್ಸವ ಆಲ್ಮಟ್ಟಿ ಆರ್ಎಸ್ ಬಸವನ ದೇವಸ್ಥಾನದಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಹೊರಟು ಈಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಲಾಯಿತು. ಬಿಎ ದೇಶಮುಖ್ ಇವರ ವಾಡೆಯಲ್ಲಿ ಪೂಜೆಯೊಂದಿಗೆ ಹನುಮಾನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಅನ್ನದಾನೇಶ್ವರ ಮಠ ತಲುಪಿತು. ಸಂಜೆ 5 ಗಂಟೆಗೆ ಧಾರ್ಮಿಕ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ತಪೋನಿಧಿ ಷಟಸ್ಥಲ ಬ್ರಹ್ಮಿ ಶ್ರೀ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಅರಳಲೆ ಕಟ್ಟಿಮನಿ ಹಿರೇಮಠ ಹಾಗೂ ಷಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕಲ್ಯಾಣಮಠ ಗಿರಿಸಾಗರ ಸಮ್ಮುಖದಲ್ಲಿ ಷಟಸ್ಥಲ ಬ್ರಹ್ಮಿ ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಹಿರೇಮಠ ಮುತ್ತತ್ತಿ, ಷಟಸ್ಥಲ ಬ್ರಹ್ಮಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಬಿಲ್ವಾಶ್ರಮ ಹಿರೇಮಠ ಬಿಲ್ಕೆರೂರು, ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಶ್ರೀ ವಿಶ್ವ ಪ್ರಭುದೇವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಕಲ್ಯಾಣ ಹೊರಗಿನ ಮಠ ಕೊನ್ನೂರು, ಷಟಸ್ಥಲ ಬ್ರಹ್ಮಿ ಗುರು ಶಾಂತವೀರ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ಮೇಲುಗದ್ದುಗೆ ಮಠ ಇಟಗಿ, ಶ್ರೀ ಚನ್ನಬಸವ ದೇವರು, ಮಹಾಂತೇಶ್ವರ ಸಂಸ್ಥಾನ ಮಠ, ನಂದವಾಡಗಿ ಅಮರೇಶ್ವರ ದೇವರು, ಗಚ್ಚಿನ ಮಠ, ಹುಣಗುಂದ್ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಜರುಗಿದವು. ಅಧ್ಯಕ್ಷತೆಯನ್ನು ಬಸವನ ಬಾಗೇವಾಡಿ ಮತಕ್ಷೇತ್ರದ ಮಾಜಿ ಮಂತ್ರಿಗಳು ಹಾಗೂ ಹಾಲಿ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ರಾಜಪ್ಪ ಚಿನಿವಾರ್, ಅಶೋಕ್ ಚನ್ ಬಸಪ್ಪ ಚಿನಿವಾರ್, ಸಂಗಣ್ಣ ಚಿನಿವಾಲರ್, ಪ್ರಕಾಶ್ ಚಿನಿವಾಲರ್, ಎನ್ಎಂ ಬಿರಾದಾರ್, ಸಂಗಮೇಶ್ ಬಬಲೇಶ್ವರ, ಬಸವರಾಜ್ ಬಾದರ್ದಿನ್ನಿ, ಶ್ರೀ ಸಿದ್ಧಲಿಂಗೇಶ ಚಿನವಾರ್ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಮುಖ್ಯ ಅಭಿಯಂತರರು ಎಚ್ ಸುರೇಶ್, ಶ್ರೀಮತಿ ಕೆಟಿ ಶ್ರೀಲಕ್ಷ್ಮಿ, ಪ್ರಧಾನ ಮುಖ್ಯ ಲೆಕ್ಕ ಪರಿಶೋಧಕರು ಡಿ ಬಸವರಾಜ್, ಅಧೀಕ್ಷಕ ಅಭಿಯಂತರು ಪಿಎಸ್ಎಂ ಪ್ರಶಾಂತ್, ಡಿಎಫ್ಒ ಸತೀಶ್ ಕೂಡ್ಲಗಿ, ತಹಶೀಲ್ದಾರರು ನಿಡಗುಂದಿ ಬಿಎಸ್ ಪಾಟೀಲ್, ವಲಯ ಅರಣ್ಯಾಧಿಕಾರಿಗಳು ಎಸ್ಪಿ ಮುಂಡಾಸ್, ಕಾರ್ಯನಿರ್ವಾಹಕ ಅಭಿಯಂತರರು ಮಹೇಶ್ ಪಾಟೀಲ್, ವಲಯ ಅರಣ್ಯಾಧಿಕಾರಿಗಳು ಎಸ್ಬಿ ಬಿಜಾಪುರ್, ಎಇಇ ಆಲ್ಮಟ್ಟಿ ಡಿಎಸ್ ಉಮೇಶ್ ಹೀರೂರ್ಮಠ್, ಎಇಇ ಆಲ್ಮಟ್ಟಿ ಡಿಎಸ್ ಜೆಸಿ ವಂದಾಲ್, ಎಇ ಲೋಕೋಪಯೋಗಿ ಇಲಾಖೆ, ಎಸ್ಬಿ ದಳವಾಯಿ ಅಧ್ಯಕ್ಷರು ನೌಕರ ಸಂಘ ಆಲ್ಮಟ್ಟಿ, ಶ್ರೀ ಮಂಜುನಾಥ್ ಹಿರೇಮಠ್ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಆಲ್ಮಟ್ಟಿ ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಆಲ್ಮಟ್ಟಿ ಸೇರಿದಂತೆ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ಕುಸ್ತಿಗೆ ಚಿನ್ನದ ಬಂಧುಗಳು ಹೂವಿನ ಅಲಂಕಾರ ವ್ಯವಸ್ಥೆ ಮಾಡಿದರು. ಅದೇ ಕಾರಣವಾಗಿ ಎಲ್ಲ ಭಕ್ತರ ಜೊತೆ ಹಣೆ ಹಣಿ ಸಹಳ ಮೇಲೆ ಈ ಕಾರ್ಯಕ್ರಮ ಭಾಳ ತುರ್ತಾಗಿ ನಡೀತಾ ಇದೆ. ಎಲ್ಲ ಕಾರಣ ಭಕ್ತರು ನೀವೆಲ್ಲರೂ ಸಹ ಈ ಕಾರ್ಯಕ್ರಮ ಹೊಂದಿದ್ದೀರಿ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಏನು ಚತುರ್ವಿಧ ಪುರುಷಾರ್ಥಗಳು, ಆ ಪುರುಷಾರ್ಥಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಮೋಕ್ಷ ಸುಲಭ ಅಂತ ಮೋಕ್ಷ ಸ್ಥಾಪನೆಗೆ ಕೋಪಟ್ಟಾಗಿತ್ತಂದರೆ ಆ ಭಗವಂತನ ಕೃತೆ, ಆ ಗುರುವಿನ ಕೃತೆ ಬೇಕು. ಅನ್ನದಾನದ ನಿಮ್ಮೆಲ್ಲರಿಗೂ ಆ ದಾರಿಯ ಒಂದು ಹೋಗಲು ಒಂದು ಸುಂದರವಾದಂಥ ಆಶೀರ್ವಾದ ನೀಡಿ ಅಂತ ಬೇಡ್ಕೋತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕೋರ್ಟ್ ನಾನು ಮಾಡಿದ್ದೇನೆ. ಎಲ್ಲರೂ ಭಕ್ತಿ ಮಾಡಿರ್ತಕ್ಕಂಥ ಮೋಕ್ಷ ಪಡೆಯಲು ನಮ್ಮೆಲ್ಲರಿಗೂ ಚಟಸಲ ಬ್ರಹ್ಮ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕಲ್ಯಾಣ ಮಠ ಗಿರಿಸಾಗರ ಪೂಜ್ಯರು ನಮ್ಮೆಲ್ಲರಿಗೂ ಸಹ ಅಷ್ಟಮ ನೀಡಲು ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ. ಅಭಿದೈವನಾಗಿರ್ತಕ್ಕಂಥ ಅನ್ನದಾನೇಶ್ವರ ಶಿವಯೋಗಿಗಳನ್ನು ಸ್ಮರಿಸಿಕೊಂಡು ಅವರ ಜೊತೆ ಪರಮ ಪೂಜ್ಯ ಪಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಕೊಣ್ಣೂರು ನಂದವಾಡಿಗೆ ಮತ್ತು ಹುಣಗುಂದು ಕಣ್ಣೋಳಿ ಶ್ರೀಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸ್ಥಳೀಯ ಪುರೋಹ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ವಿಶ್ವ, ಡಾಕ್ಟರ್
ರುದ್ರಮುನಿ ದೇವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಬಹಳ ತತ್ವಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಹಂಚಿಕೊಂಡು ನಿಗಮಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾದ ಶಿವಾನಂದ ಪಾಟೀಲ್ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಯುವ ಧುರೀಣರು ಅನುಭಾವಿಗಳು ಆದ ಶ್ರೀ ಸಂಗೀಶ್ ಭುವನೇಶ್ವರ ಅವರೇ ಹಾಗೂ ಬಿರಾದಾಸ್ತಾರವರೇ, ಗಣಿ ದೇಸಾಯಿ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಮಹಾಜನಗಳೇ, ಮಹಾಜೇವೇಂದ್ರಿಯರು, ಎಲ್ಲರಿಗೂ ಪುರವರ ನೆರೆ ಮಠದ ಇತಿಹಾಸ ಬಹಳ ಹಿಂದಿನದು. ಆಲಮಟ್ಟಿ ಜಂಗಮರು ಅಂತೇಳಿ ಆಗಿ ಹೋಗ್ಯಾರ. ಆಲಮಟ್ಟಿ ಜಂಗಮರು ಏನು ಹೇಳಿ ಅನ್ನೋ ವಾಣಿ ಹಾಗೆ ಮಾತು ಬರೀ ಮಾತಾಗಿ ಉಳಿತಾವ, ಆದರೆ ಕೃತಿಗಳು ಶ್ರೇಷ್ಠವಾಗಿರ್ತವೆ. ಆ ನಿಟ್ಟಿನೊಳಗಡೆ ಅವರು ಇದೀಗ ನಮ್ಮ ಎಲ್ಲ ಹಿರಿಯ ಮಹಿಳೆಯರು ಹೇಳಿದ ಹಾಗಲ್ಲಿ ತಮ್ಮ ಉಪಸ್ಥಿತಿ, ತಮ್ಮ ಸೇವೆ, ತಮ್ಮ ಆ ಒಂದು ಡೆಡಿಕೇಶನ್ ಇದೆ, ಅದು ಬಹಳಷ್ಟು ಎದ್ದು ಕಾಣ್ತಾ ಇದೆ. ಆ ಎಲ್ಲ ಸೇವೆಗಳು ಅರಂಗಿಲ್ಲ. ಹಾಗಾಗಿ ನಮಗೆ ಸ್ಕೀಲೋತ್ಸವದ ಅನುಭವ ಆಗಬೇಕಂದ್ರೆ ನಮ್ಮೆಲ್ಲ ಭಕ್ತರಿಗೆ ನಾವು ಇಲ್ಲಿದ್ದುಕೊಂಡು ನಮ್ಮ ಕಾರ್ಯದ ಒತ್ತಡದ ನಡುವು ಕೂಡ ಇಲ್ಲೊಂದಿಷ್ಟು ಇದ್ದು ಶ್ರೀಮಠ ನಮ್ಮೆಲ್ಲ ಭಕ್ತರಿಗೆ ನಾವು ಮಾರ್ಗದರ್ಶನ ಮಾಡಬೇಕು ಅನ್ನೋ ಅನಿಸಿಕೆಗಳನ್ನು ನಾನು ಕೂಡ ಈ ರೀತಿಯಲ್ಲಿ ವ್ಯಕ್ತಪಡಿಸಿ ಪರಮ ಪೂಜ್ಯರು ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ, ಒಂದು ಕೆಲಸ ಇದೆ, ಮಾಡಿ ಮುಗಿಸ್ಬೇಕು ಅಂತೇಳಿ. ಕೆಲಸ ಏನನ್ನೋದು ಹೇಳಿಲ್ಲ ಅಂತ ಹೇಳಿದೆ ನಾನು. ಮಾಡಿ ಮುಗಿಸೋದು ಏನದು? ಮಾಡಿ ಮುಗಿಸೋದು ಏನಂತಂದರೆ ನಮ್ಮೆಲ್ಲ ಸ್ವಾಮಿತ್ವದೊಳಗಡೆ ಒಂದು ಹಂತಗಳಿರ್ತವೆ. ಮೊದಲು ನಮ್ಮ ಪೂರ್ವದೊಳಗಡೆ ಎಲ್ಲ ಹಿರಿಯ ಪೂಜರು ಲಿಂಗ ದೀಕ್ಷೆಯನ್ನು ಮಾಡಿ ಅಯ್ಯಾಚಾರ ಮಾಡ್ತಾರೆ, ಅವರ ಹಂತಗಳು ಹಾಕ್ತೀವಿ. ನಂತರ ನಮ್ಮ ನೇಮಕ ಮಾಡ್ತಾರೆ, ನಾವು ದೇವರುಗಳಂತ ಹಾಕ್ತೀವಿ. ಮತ್ತು ಅನುಗ್ರಹ ದೀಕ್ಷೆಯನ್ನು ಇರ್ತಾರೆ, ದೇಶಿಕರಂತ ಹಾಕ್ತೀವಿ. ಕೊನೆಗೆ ಮತ್ತೆ ಜಗದ್ಗುರು ಯಡವನ್ನ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಹೇಳ್ತೀನಿ. ಮತ್ತು ಆಲ್ಮಟ್ಟಿಯ ಪೂಜ್ಯರು ಸಹ ನಮ್ಮೆಲ್ಲರಿಗೂ ಸಹ ಆಶೀರ್ವಚನವನ್ನು ಮಾಡಲು ಕ್ಷೇತ್ರನಾಥ ಅನ್ನದಾನ ಸಿಂಹ ಹಾಗೂ ಜಗತ್ತಿನ ಎಲ್ಲ ಸಾರ್ವಜನಿಕ ಮಹಾಂಧನ್ಯರು ವೇದಿಕೆ ಮೇಲೆ ತೀವ್ರ ಕಾನೂನು ತಿಳಿಸತಕ್ಕಂಥ ಗುರುಸಾಕಲ ಪೂಜೆಯಲ್ಲಿ, ಮುತ್ತಿಯ ಪೂಜೆಯಲ್ಲಿ, ನಂದವಾಡಿಯ ಪೂಜೆಯಲ್ಲಿ, ಕೊಮ್ಮೂರಿನ ಪೂಜೆಯಲ್ಲಿ, ಮುಧೋಳ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮಾರುತೇಶ್ವರ ಕಲ್ಯಾಣ ಮಂಟಪದಲ್ಲಿ 1528ನೇ ಮಧ್ಯವರ್ಜನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಮುಧೋಳ ಸಮಿತಿ, ಮುದ್ದಾಪುರ ವಲಯ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಕರ್ನಾಟಕ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಹಾಗೂ ಎಲ್ಲಾ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಶ್ರೀ ಮಾರುತೇಶ್ವರ ಕಲ್ಯಾಣ ಮಂಟಪ ಹೆಬ್ಬಾಳದಲ್ಲಿ 1528ನೇ ಮಧ್ಯವರ್ಜನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಹೆಂಡ ಸಾರಾಯಿ ಸಹವಾಸ, ಕೆಂಡತಿ ಮಕ್ಕಳ ಉಪವಾಸ ಅನ್ನೋ ಮಾತು ಅಕ್ಷರಶಃ ಸತ್ಯವಾಗಿದ್ದು, ಕುಡಿತದ ಚಟಕ್ಕೆ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿವೆ. ಕುಡಿದು ತೂರಾಡುವ ಕುಡುಕರಿಗೆ ಕುಡಿತದ ಚಟವನ್ನ ಬಿಡಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರಮ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದೊಂದಿಗೆ 9 ಮೇ 2022 16 ಮೇ 2022 ಶ್ರೀ ಮಾರುತೇಶ್ವರ ಕಲ್ಯಾಣ ಮಂಟಪ ಹೆಬ್ಬಾಳದಲ್ಲಿ 1528ನೇ ಮಧ್ಯವರ್ಜನ ಶಿಬಿರವನ್ನು ಆಯೋಜಿಸಿ ಕುಡಿತಕ್ಕೊಳಗಾದ 63 ಜನ ಶಿಬಿರಾರ್ಥಿಗಳು ಈ ಮಧ್ಯವರ್ಜನ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳ ದೈನಂದಿನ ಕಾರ್ಯಕ್ರಮಗಳು ಮೊದಲಿಗೆ ಆರೋಗ್ಯ ತಪಾಸಣೆ, ವ್ಯಾಯಾಮ, ವಠಾರ ಸ್ವಚ್ಛತೆ, ಶ್ರಮದಾನ, ನವಜೀವನ ಸಮಿತಿ ಸದಸ್ಯರ ಅನಿಸಿಕೆ, ಶಾರೀರಿಕ ಗುಂಪು ಚಟುವಟಿಕೆ, ಪ್ರತಿದಿನ ಭಜನಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೊಪ್ಪಳದ ಪ್ರಾದೇಶಿಕ ವಿಭಾಗ ನಿರ್ದೇಶಕರಾದ ಗಣೇಶ್ ಬಿ ಬಾಗಲಕೋಟೆ, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಎಂ ಜಿ ಕಿತ್ತಲಿ, ಶಿಬಿರಾಧಿಕಾರಿಗಳಾದ ನಾಗರಾಜ್ ಕುಲಾಲ್, ಕೆಜಿ ವಜ್ರಮಟ್ಟಿ, ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಅಧ್ಯಕ್ಷರಾದ ಶಿವಾನಂದ ಅಂಗಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುದ್ದಾಪುರ ವಲಯದ ಮೇಲ್ವಿಚಾರಕರಾದ ದೇವನ್ನಾಜೆ ನೇಸ್ರಿಕರ್ ಹಾಗೂ ಯೋಜನೆಯ ಎಲ್ಲಾ ಸೇವಾ ಪ್ರತಿನಿಧಿಗಳು, ಸ್ವಸಹಾಯ ಸಂಘಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ರೇಷನ್ ಅಂಗಡಿ ಉದ್ಘಾಟನಾ ಸಮಾರಂಭ ಜರುಗಿತು. ರೇಷನ್ ವಿತರಿಸುವ ಮೂಲಕ ಪವನ್ ರಮೇಶ್ ಕತ್ತಿ ಅವರು ಚಾಲನೆ ನೀಡಿದರು. ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ರೇಷನ್ ಅಂಗಡಿಯನ್ನ ಉದ್ಘಾಟಿಸಲಾಯಿತು. ರೇಷನ್ ವಿತರಿಸುವುದರೊಂದಿಗೆ ಶ್ರೀ ಪವನ್ ರಮೇಶ್ ಕತ್ತಿ ಅವರು ರೇಷನ್ ಅಂಗಡಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಹೆಡ್, ಹ್ಯಾಂಡ್ ಮತ್ತು ಹಾರ್ಟ್ ಇವು ಮೂರು ಕೂಡಿ ಕಾರ್ಯನಿರ್ವಹಿಸಿದರೆ ಸಹಕಾರಿ ಸಂಘಗಳು ಉಳಿಯುತ್ತವೆ ಎಂದು ಹೇಳಿದರು. ಉಪಜೀವನಕ್ಕೆ ಅಂದ್ರೆ ನೀವು ಹೊಟ್ಟೆ ತುಂಬಿಕೊಳ್ಳಾಕ ನಿಮ್ಗೆ ಈ ಒಂದು ಅನುಕೂಲವನ್ನ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಅದ್ರ ಜೊತೆ ಜೊತೆಯಾಗಿ ಇದನ್ನ ಈ ಟ್ಯಾಕ್ಸ್ ಯಾರು ಪೇ ಮಾಡ್ತಾರ ಅವ್ರ ಹಣದಿಂದ ಸ್ವಲ್ಪ ತಗೊಂಡು ನಿಮ್ಗೆಲ್ಲರಿಗೂ ಕೊಡ್ತಾ ಇದಾರೆ. ಅದಕ್ಕೆ ತಾವು ಕೂಡ ಇದನ್ನ ಹೊರಗೆ ಮಾರಲ್ದ ತಮ್ಮ ಮನ್ಯಾಗ ತಮ್ಗೆ ಎಷ್ಟು ಉಪಯೋಗ ಬೇಕಲ್ಲ ಅಷ್ಟು ಉಪಯೋಗಿಸ್ಕೊಂಡು ಮಾಡಿಕೊಂಡು ಮಿಕ್ಕಿದ್ ನೀವು ಇಟ್ಕೊಳ್ರಿ ನಿಮ್ಮ ಮನ್ಯಾಗನ ಅದು ನೀವು ಮಾರಿ ಮಾಡಿ ಅಂತಂದ್ರೆ ಅದ ಏನಿದ್ರಿ ಕೊಡೋರು ಅಂದ್ರೆ ನಿಮ್ಗೆ ಸರ್ಕಾರ ಕೊಡತ್ತೈತಿ ಮಾಡತ್ತೈತಿ. ಆಮೇಲೆ ಅದ್ ನೀವು ಸಿಕ್ಕರು ಮಾಡ್ರಿ ಅಂತಂದ್ರೆ ಕಾಡುಗೂ ಕೂಡ ಕ್ಯಾನ್ಸಲ್ ಆಗುವಂತ ಒಂದು ಸಂದರ್ಭ ಕೂಡ ಬರ್ತದೆ. ಜೊತೆಯಾಗಿ ನಾವ ಈ ಟ್ಯಾಕ್ಸ್ ಪೇಯರ್ಗೆನೆ ನಾವು ಮೋಸ ಮಾಡ್ದಂಗ ಆಗ್ತೀವಿ ನಾವೆಲ್ಲರೂ. ಯಾಕಂದ್ರೆ ಅವ್ರ ಹಣದಿಂದ ಇವತ್ತಿಗೆ ನಮ್ಗೆಲ್ಲರಿಗೂ ಈ ಒಂದು ಏನಿದ್ರೆ ಅಕ್ಕಿ ಸಿಗ್ತಾ ಇತ್ತು. ನಾವೆಲ್ಲರೂ ಯಾರಿಗೆ ಹೇಳ್ಬೇಕಂದ್ರೆ ನೀವು ತಿನ್ನಕಾಗಲ್ಲ ಅಂದ್ರೆ ನೀವು ಬೇರೆದವ್ರಿಗೆ ಕೊಡ್ರಿ ಅವ್ರ ಹೊಟ್ಟಿನೂ ತುಂಬಿಸ. ಹಾಗೂ ಬಹುದಿನಗಳವರೆಗೆ ನೆನೆಗುದಿಗೆ ಬಿದ್ದಿರುವ ಅಗ್ಗದರದ ಕಾಳಿನ ಅಂಗಡಿ ಮದಿಹಳ್ಳಿ ಗ್ರಾಮದ ರಾಹುಲ್ ಕತ್ತಿ ಯುವಕ ಮಂಡಳ ಎಂಬ ಹೆಸರನ್ನ ಇಟ್ಟುಕೊಂಡು ಸುಮಾರು 15 ವರ್ಷಗಳ ಕಾಲ ರೇಷನ್ ವಿತರಿಸುತ್ತಾ ಬಂದಿದ್ದು ಹಲವಾರು ಜನ ಮರಣ ಹೊಂದಿರುವ ಕಾರ್ಡುಗಳನ್ನ ಸುಮಾರು 5 ವರ್ಷಗಳ ಕಾಲದವರೆಗೆ ಕೊಟ್ಟಿ ಸಹಿ ಮಾಡಿ ದುರುಪಯೋಗ ಮಾಡಿಕೊಂಡು ಕತ್ತಿಯವರ ಹೆಸರಿಗೆ ಕೆಟ್ಟ ಹೆಸರನ್ನು ತರುವುದು ಸರಿಯಲ್ಲ ಎಂದು ಕಿವಿ ಮಾತು ಹೇಳಿದ್ರು. ಇನ್ಮುಂದೆ ರಮೇಶ್ ಮತ್ತು ಉಮೇಶ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಪಿಕೆಪಿಎಸ್ ಮದಿಹಳ್ಳಿ ಇವರು ವ್ಯವಸ್ಥಿತವಾಗಿ ಮುಂದುವರೆಸಿಕೊಂಡು ಹೋಗಬೇಕೆಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಕೆಎಲ್ ಜಿನ್ರಾಳಿ, ಎಪಿಎಂಸಿ ನಿರ್ದೇಶಕ ಮಹಾಲಿಂಗ್ ಸನದಿ, ಪಿಕೆಪಿಎಸ್ ಉಪಾಧ್ಯಕ್ಷ ಭೀಮ್ಸೇನ್ ಬಾಗಿ, ಪಿಕೆಪಿಎಸ್ ಸದಸ್ಯರುಗಳಾದ ಶಿವಾನಂದ್ ಮುತ್ತಿಗಿ, ಸದಾನಂದ್ ಬಾಕಿ, ಸುಲ್ತಾನ್ ಸನದಿ, ಮಾರುತಿ ಸನದಿ, ಡಾಕ್ಟರ್ ಶಿವಾಜಿ ಗೋಟೂರಿ, ಕಾಡಪ್ಪ ಕುರ್ಬೇಟ್, ವಿಠಲ್ ಗಾಡಿವಡ್ಡರ್, ಶ್ರೀಮತಿ ಬೋರವ್ವ ಮಲಕಾರ್, ಪಿಡಿಒ ಶ್ರೀ ಢಾಂಗೆ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಶೋಭಾ ಪಾಟೀಲ್, ಸದಸ್ಯರುಗಳಾದ ಕಾಶಪ್ಪ ಮುತ್ತಗಿ, ಮಾರುತಿ ಬಾಗಿ, ಗುರುಸಿದ್ದ ಬಾಗಿ, ಗಣಪತಿ ವಾಳ್ಕೆ, ಹಸನ್ ಸನದಿ, ಸದ್ದಾಂ ಬಳಿಗಾರ್, ಬಾಹುಸಾಹೇಬ್ ಹುಂದ್ರೆ ಮುಂತಾದವರು ಉಪಸ್ಥಿತರಿದ್ದರು. ಬೋರ್ಗಾಂವ್ ಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿಯು ಅಲ್ಪಾವಧಿಯಲ್ಲಿಯೇ ಉತ್ತಮ ಸಾಂಪತ್ತಿಕ ಸ್ಥಿತಿಯೊಂದಿಗೆ ಬೆಳ್ಳಿ ಹಬ್ಬದತ್ತ ಹೆಜ್ಜೆ ಹಾಕುತ್ತಿದೆ. ಸಂಸ್ಥೆಗೆ ಆರ್ಥಿಕ ವರ್ಷದಲ್ಲಿ 1.45 ಕೋಟಿ ರೂಪಾಯಿ ಲಾಭ ಬಂದಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಅಣ್ಣಾಸಾಹೇಬ್ ಹವಲಿ ಅವರು ಮಾಹಿತಿ ನೀಡಿದ್ದಾರೆ. ಬೋರ್ಗಾಂವ್ ಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿಗೆ ದಾಖಲೆ 1.45 ಕೋಟಿ ರೂಪಾಯಿ ಲಾಭ. ಸಂಸ್ಥಾಪಕ ಅಧ್ಯಕ್ಷ ಅಣ್ಣಾಸಾಹೇಬ್ ಹೌಲೆ ಅವರಿಂದ ಮಾಹಿತಿ. ಬೋರ್ಗಾಂವ್ ಪಟ್ಟಣದ ಸಿದ್ದೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು ಮಾರ್ಚ್ 2022 ಕೊನೆಗೆ ದಾಖಲೆ 1.45 ಕೋಟಿ ರೂಪಾಯಿಗಳ ಲಾಭ ಪಡೆದುಕೊಂಡಿದ್ದು ಸಂಸ್ಥೆಯು 12 ಶಾಖೆಗಳೊಂದಿಗೆ 332.3 ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ನಡೆಸಿ ಅಲ್ಪಾವಧಿಯಲ್ಲಿಯೇ ಉತ್ತಮ ಸಾಂಪತ್ತಿಕ ಸ್ಥಿತಿಯೊಂದಿಗೆ ಬೆಳ್ಳಿ ಹಬ್ಬದತ್ತ ಹೆಜ್ಜೆ ಹಾಕುತ್ತಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಾಸಾಹೇಬ್ ಹವಲೆ ತಿಳಿಸಿದ್ದು. ಅವರು ಸಂಸ್ಥೆಯ ಕಾರ್ಯಾಲಯದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿಯನ್ನು ಬಿಚ್ಚಿಟ್ಟರು. ಸಂಸ್ಥೆಯು ಅತಿ ಶೀಘ್ರದಲ್ಲಿಯೇ ನಿಪ್ಪಾಣಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಸಂಸ್ಥೆಯ 13ನೇ ಶಾಖೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಸಂಸ್ಥೆಯು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನೂತನ ಕಾರ್ಯಾಲಯ ಕಟ್ಟಡ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದೆ. ಬರುವ ನಾಡಹಬ್ಬಕ್ಕೆ ಮೊದಲು ನೂತನ ಕಟ್ಟಡದಲ್ಲಿ ಮುಖ್ಯ ಶಾಖೆಯನ್ನು ಸ್ಥಳಾಂತರಿಸಲಾಗುವುದು ಎಂದು ತಿಳಿಸಿದರು. ಸಂಸ್ಥೆಯಲ್ಲಿ ಪಾರದರ್ಶಕ ಆಡಳಿತ, ಸದಸ್ಯರಿಗೆ ಠೇವುದಾರರಿಗೆ ತತ್ಪರ ಸೇವೆ ಮತ್ತು ಸಕಾಲಕ್ಕೆ ಸಾಲ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ ಕಳೆದ ಆರ್ಥಿಕ ವರ್ಷದಲ್ಲಿ ಅಧಿಕ ಲಾಭ ಬಂದಿದ್ದು ಸಂಸ್ಥೆಯು 3087 ಸದಸ್ಯರನ್ನು ಹೊಂದಿದೆ. 1.59 ಕೋಟಿ ರೂಪಾಯಿ ಷೇರು ಬಂಡವಾಳ, 8.37 ಕೋಟಿ ರೂಪಾಯಿ ನಿಧಿ, ದಾಖಲೆ 76.51 ಕೋಟಿ ಠೇವು ಸಂಗ್ರಹಿಸಿದ್ದು ಸದಸ್ಯರಿಗೆ 41.86 ಕೋಟಿ ರೂಪಾಯಿ ಸಾಲ ನೀಡಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ 1.45 ಕೋಟಿ ರೂಪಾಯಿ ಲಾಭ ಬಂದಿದ್ದು
ಸಂಸ್ಥೆಯು ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ 39 ಕೋಟಿ 16 ಲಕ್ಷ ರೂಪಾಯಿಗಳನ್ನು ಗುಂತಾವಣೆ ಮಾಡಿದ್ದು ಸಂಸ್ಥೆಯು 105 ಕೋಟಿ 68 ಲಕ್ಷ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು ದಾಖಲೆ 332 ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ನಡೆಸಿದ್ದು ಸಾಲ ವಸೂಲಿ ಪ್ರಮಾಣ 96 ರಷ್ಟಿದೆ ಎಂದು ಅಣ್ಣಸಾಹೇಬ್ ಹವಲೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸುಕುಮಾರ್ ಚಿಪ್ರೆ, ಸಂಚಾಲಕರಾದ ಸುರೇಂದ್ರ ಪಾಟೀಲ್, ಶಿವಪ್ಪ ಮಾಳಕೆ, ವಿಜಯ್ ಶಿಂಗೆ, ಅಣ್ಣಸಾಹೇಬ್ ಮಾಲ್ಕಾವೆ, ವಿದ್ಯಾಧರ್ ಅಮ್ಮಣ್ಣವರ್, ಆರ್ಬಿ ತಿರ್ಗನ್ನವರ್, ಬಾಳಾರಾಮ್ ಖೋತ್, ಸುಭಾಷ್ ಗೋರ್ವಾಡೆ, ರಶೀದ್ ಮೊಮಿನ್, ಸಂಜಯ್ ಬಂಕಾಪುರೆ, ಸ್ಮಿತಾ ಮಾಳಿ, ಪದ್ಮಶ್ರೀ ಬಂಕಾಪುರೆ ಹಾಗೂ ಮುಖ್ಯ ವ್ಯವಸ್ಥಾಪಕ ಸಂಜಯ್ ಹವಲೆ ಉಪಸ್ಥಿತರಿದ್ದರು. ಶೇರ್ ಬಂಡವಾಳ 1,50,000,000 ಡಿಪಾಸಿಟ್ಸ್ 76,51,57,94 ಲೋನ್ಸ್ 41,86,69,376 ಇನ್ವೆಸ್ಟ್ಮೆಂಟ್ 39,16,15,449 ಆಮೇಲೆ ನೋವಲ್ ಲಾಭ 1,45,39,310 ಇಲ್ಲಿ ಸಂಸ್ಥೆಯ ವರ್ಕಿಂಗ್ ಕ್ಯಾಪಿಟಲ್ 1,08,68,09,233 ವಾರ್ಷಿಕ ಉದಾಹರಣೆ ಅಂದರೆ ಆ್ಯನುವಲ್ ಟ್ರಾನ್ಸಾಕ್ಷನ್ 332,37,451 ಆಗಿ ಇವತ್ತು ಸಂಸ್ಥೆ 96%ವರೆಗೆ ಉಪಸಿಲಿ ಹೊಂದಿ ಎಲ್ಲ ರೈತರಾಗಲಿ ವ್ಯಾಪಾರಸ್ಥರಾಗಲಿ ಎಲ್ಲ ಡಿಪಾಸಿಟ್ ಹೋಲ್ಡರ್ಸ್ ಎಲ್ಲ ಸದಸ್ಯರಾಗಿ ಎಲ್ಲ ಸಂಚಾಲಕರಿಗೆ ಸದಸ್ಯರಾಗಿ ಇದೆಲ್ಲರೂ ಭಾಳ ಬೆನಿವಾಡ್ ಗ್ರಾಮದ ಶ್ರೀಮತಿ ಕಮಲವಾಲ ಗಮಪ್ಪ ಚಿಗ್ರಿಯವರ ಪ್ರಥಮ ಪುಣ್ಯಸ್ಮರಣೆ ಪ್ರಯುಕ್ತ ಅವರ ಪುತ್ರಿ ಶ್ರೀಮತಿ ರೇಖಾ ಪ್ರವೀಣ್ ಗಡ್ಡಿಯವರು ಹುಕ್ಕೇರಿಯ ಹಿರೇಮಠಕ್ಕೆ ಆಗಮಿಸಿ ತನ್ನ ತಾಯಿಯ ಹೆಸರಿನಲ್ಲಿ ಶ್ರೀಮಠದ ಗುರುಕುಲದ ವಿದ್ಯಾರ್ಥಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ತನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ತಾಯಿ ಹೆಸರಿನಲ್ಲಿ ಅನ್ನದಾನ ಮಾಡಿದ ಮಗಳು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತ್ತು ಎನ್ನುವರು ಹೆಣ್ಣು ಇವರನ್ನು ಹುಟ್ಟಿಸಿದೆ ಎಂಬುದನ್ನ ಏಕೆ ಮರೆತಿಹರು? ಅಂದಿನ ಕಿತ್ತೂರು ಚೆನ್ನಮ್ಮ ಹೆಣ್ಣು ಇಂದಿನ ಕಿರಣ್ ಬೇಡಿ ಹೆಣ್ಣು, ಅಂದಿನ ಒನಕೆ ಓಬವ್ವ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು, ಹುಕ್ಕೇರಿಷ ಹೆಣ್ಣು ಹುಣ್ಣಲ್ಲ ಜಗದ ಕಣ್ಣು ನೋಡಯ್ಯ. ಬಹಳಷ್ಟು ಜನ ಹೆಣ್ಣು ಹುಟ್ಟಿದರೆ ಅದು ಶಾಪ ಎನ್ನುತ್ತಾರೆ, ಎಷ್ಟೋ ಜನ ನೋವನ್ನು ಪಡುವುದನ್ನ ನೋಡುತ್ತೇವೆ. ಆದ್ರೆ ಗೊತ್ತಿರಲಿ, ಹೆಣ್ಮಕ್ಕಳೇ ತಂದೆ ತಾಯಿಯರನ್ನ ನೋಡಿಕೊಳ್ಳುವವರು ಅಂತ ಒಂದು ಅಪರೂಪವಾದ ಕಾರ್ಯ ಹುಕ್ಕೇರಿ ಹಿರೇಮಠದಲ್ಲಿ ಜರುಗಿತು. ಬೆನಿವಾಡ್ ಗ್ರಾಮದ ಶ್ರೀಮತಿ ಕಮಲವಾಲಗಮಪ್ಪ ಚಿಗ್ರಿ ಅವರ ಪ್ರಥಮ ಪುಣ್ಯಸ್ಮರಣೋತ್ಸವ. ಈ ಪುಣ್ಯಸ್ಮರಣೋತ್ಸವದ ದಿನ ಮಹಾರಾಷ್ಟ್ರಕ್ಕೆ ಕೊಟ್ಟಿರುವ ಮಗಳಾದ ಶ್ರೀಮತಿ ರೇಖಾ ಪ್ರವೀಣ್ ಗಡ್ಡಿ ಅವರು ಹುಕ್ಕೇರಿ ಹಿರೇಮಠಕ್ಕೆ ಬಂದು ತನ್ನ ತಾಯಿ ಹೆಸರಿನಿಂದ ಹಿರೇಮಠದ ಗುರುಕುಲದ ವಿದ್ಯಾರ್ಥಿಗಳಿಗೆ ಅನ್ನಸಂತರ್ಪಣೆ ಮಾಡಿ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿಕೊಂಡರು. ಇದರಿಂದ ತಿಳಿಯುವುದೇನೆಂದರೆ ಹೆಣ್ಣು ಮಕ್ಕಳೇ ತಂದೆ ತಾಯಿಯರನ್ನ ನೋಡಿಕೊಳ್ಳುವವರು. ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಸಂಸದರಾದ ರಮೇಶ್ ಕತ್ತಿಯವರು ಹೀಗೆ ಹೇಳುತ್ತಾರೆ.
ನಾವು ನಮ್ಮ ತಂದೆ ತಾಯಿಯರನ್ನು ಮತ್ತು ನಮ್ಮ ಒಡ ಹುಟ್ಟಿದ ಅಕ್ಕ ತಂಗಿಯರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು. ನೋಡಿಕೊಳ್ಳಲಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಅವರಿಗೆ ಮುಂದಿನ ಜನ್ಮದಲ್ಲಿ ನರಕ ಪ್ರಾಪ್ತಿಯಾಗುತ್ತದೆ ಎಂದು ರಮೇಶ್ ಕತ್ತಿ ಅವರು ಆಗಾಗ ಹೇಳುತ್ತಾರೆ. ಇವತ್ತು ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪರಮ ಶಿಷ್ಯರಾದ ಬೆನಿವಾಡ್ ಗ್ರಾಮದ ಶ್ರೀಮತಿ ಕಮಲವಲಗಮ್ಮ ಚಿಗರಿ ಅವರು ಹುಕ್ಕೇರಿ ಶ್ರೀಗಳ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಅದನ್ನೇ ಮುಂದುವರೆಸಿಕೊಂಡು ಮಗಳು ರೇಖಾ ಇಂದು ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ತಾಯಿಗೆ ತಕ್ಕ ಮಗಳಾಗಿದ್ದಾಳೆ. ಈ ಆದರ್ಶ ಎಲ್ಲರೂ ಪರಿಪಾಲಿಸುವುದು ಮುಖ್ಯ ಎಂದು ನಮಗೆ ಅನಿಸುತ್ತದೆ. ಇದೇ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಶಿವಲಿಂಗ ಚಿಗರಿ ಕಮಲವ್ವ ಇವರಿಗೆ ಚಿಕ್ಕಮ್ಮ ಪ್ರಥಮ ಪುಣ್ಯಸ್ಮರಣೆಯಲ್ಲಿ ಭಾಗಿಯಾಗಿ ತಾಯಿಯ ಗುಣಗಾನ ಮಾಡಿದ್ರು. ಒಟ್ಟಾರೆ ಹೇಳುವುದಿಷ್ಟೇ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ, ತಂದೆ ತಾಯಿ ಹೆಸರಲ್ಲಿ ಒಳ್ಳೆ ಕಾರ್ಯವನ್ನ ಮಾಡೋಣ, ಸಂಪತ್ ಕುಮಾರ್ ಶಾಸ್ತ್ರಿಗಳು ಮಾತನಾಡಿದ್ರು. ಹುಕ್ಕೇರಿ ಹಿರೇಮಠದ ಗುರುಕುಲ ವಿದ್ಯಾರ್ಥಿಗಳಿಗೆ ಅನ್ನ ಸಂತರ್ಪಣ ಮಾಡಲಾಯಿತು. ದಿವಂಗತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿಕೊಂಡರು. ಮಠದ ಅತಿ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತ ಶ್ರೀಮತಿ ಕಮಲವ್ವ ಲಗಮಪ್ಪ ಚಿಗರಿ ಸಾಕಿನ ಬೆನಿವಾಡ್ ಇವರ ಪುಣ್ಯ ಸ್ಮರಣೋತ್ಸವ ನಾವೆಲ್ಲರೂ ಕೂಡ ತಂದೆ ತಾಯಿಯರ ಬಗ್ಗೆ ಅಪಾರವಾದ ಗೌರವ ಇರಬೇಕು. ಬಹಳಷ್ಟು ಜನ ಹೇಳ್ತಿರ್ತಾರೆ ಗಂಡು ಮಕ್ಕಳು ಹುಟ್ಟಿದ್ರೆ ಮಾತ್ರ ಮಣಿ ಕೀರ್ತಿ ಅಂತ ಹೇಳಿ, ಆದ್ರೆ ತಂದೆ ತಾಯಿಯರನ್ನ ಹೆಚ್ಚು ಕಾಳಜಿ ವಹಿಸೋರು ಹೆಣ್ಮಕ್ಕಳನ್ನೇ. ಇವತ್ತು ಕಮಲವ್ವ ತಾಯಿ ಮಗಳಾಗಿರ್ತಕ್ಕಂತ ರೇಖಾ ತನ್ನ ತಾಯಿ ಹೆಸರಿನಿಂದ ಇವತ್ತು ನಿಮ್ಗೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಉದ್ದೇಶ ಏನಂತಂದ್ರೆ ನಾವೆಲ್ಲರೂ ಇದರಿಂದ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, ಬಹಳಷ್ಟು ಜನ ಮಕ್ಕಳು ತಂದೆ ತಾಯಿಯರನ್ನ ಅದು ಹೋದ ಮೇಲೂ ಗೌರವಿಸುವುದಿಲ್ಲ, ಇದ್ದಾಗೂ ಗೌರವಿಸುವುದಿಲ್ಲ. ಆದ್ರೆ ಹೆಣ್ಮಕ್ಕಳು ತಾಯಿ ಮೇಲೆ ವಿಶೇಷವಾಗಿರುವಂತ ಪ್ರೀತಿ ರೇಖಾ ಬಹಳ ಒಂದು ವಾರದಿಂದ ಕೂಡ ನಮ್ಮ ತಾಯಿ ಹೆಸರಲ್ಲಿ ಏನಾರು ಮಾಡ್ಬೇಕು ಅಂತಂದಾಗ. ನಿಪ್ಪಾನಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸನ್ನೆ 2022-23 ಸಾಲಿನ ಶಾಲಾ ಪ್ರಾರಂಭೋತ್ಸವ ಮತ್ತು ಕಲಿಕಾ ಚೇತರಿಕೆ ವರ್ಷವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಾರಂಭದಲ್ಲಿ ಅಕ್ಷರ ಬಂಡಿ ಮತ್ತು ಜಾಥಾ ಮೂಲಕ ವಿದ್ಯಾರ್ಥಿಗಳನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ನಿಪ್ಪಾನಿಯಲ್ಲಿ ಶಾಲಾ ಪ್ರಾರಂಭೋತ್ಸವ ಮತ್ತು ಕಲಿಕಾ ಚೇತರಿಕೆ ವರ್ಷದ ಆಚರಣೆ. ರಜೆ ಕಳೆದು ಮತ್ತೆ ಶಾಲೆಗೆ ಹೆಜ್ಜೆ ಇಟ್ಟ ಚಿನ್ನರು, ಸ್ವಾಗತ ಕೋರಿದ ಅಧಿಕಾರಿಗಳು. ನಿಪ್ಪಾನಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸನ್ನೆ 2022-23 ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಮತ್ತು ಕಲಿಕಾ ಚೇತರಿಕೆ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಾರಂಭದಲ್ಲಿ ಅಕ್ಷರ ಬಂಡಿ ಹಾಗೂ ಜಾಥಾ ಮೂಲಕ ವಿದ್ಯಾರ್ಥಿಗಳನ್ನ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ನಿಪ್ಪಾನಿಯ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಭಸ್ಮೆ, ಪೌರಾಯುಕ್ತ ಜಗದೀಶ್ ಹುಲಗೆಜ್ಜಿ, ನಿಪ್ಪಾನಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಕೃಷ್ಣವೇಣಿ ಗುರ್ಲ ಹೊಸೂರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್, ಶಿಶು ಅಭಿವೃದ್ಧಿ ಅಧಿಕಾರಿ ಸುಮಿತ್ರ, ವಿಎಸ್ ಖಾಡೆ, ಎಚ್ಎಸ್ ಖಾಡೆ, ಸಿಆರ್ಪಿ, ಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ ಪಾಲಕರ ಉಪಸ್ಥಿತಿಯಲ್ಲಿ ರಜೆ ಕಳೆದು ಉತ್ಸಾಹದಿಂದ ಶಾಲೆಗೆ ಹೆಜ್ಜೆಟ್ಟ ಮಕ್ಕಳಿಗೆ ಪುಷ್ಪ ನೀಡಿ ಸ್ವಾಗತಿಸಲಾಯಿತು. ನಿಪ್ಪಾನಿ ವಲಯದ 289 ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಭೋಜನದ ಆಯೋಜನೆ ಮಾಡಲಾಗಿತ್ತು. ನಿಪ್ಪಾನಿ ವಲಯದ ಎಲ್ಲ ಶಾಲೆಗಳಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ಉಂಟಾಗಿತ್ತು. ಶಾಲೆಗೆ ಆಗಮಿಸುವ ಪ್ರತಿ ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳಿಂದ ಸ್ವಾಗತಿಸಲಾಯಿತು. ಶಿಕ್ಷಣ ಕೊಟ್ಟು ಮಕ್ಕಳ ಭವಿಷ್ಯ ರೂಪಿಸಿ ಶೀರ್ಷಿಕೆಯಡಿ ವಿದ್ಯಾ ದೇಗುಲದತ್ತ ಚಿನ್ನರ ಚಿತ್ತ ಯೋಜನೆ ಅಡಿ ಆರಂಭದ ದಿನವೇ ಶೇಕಡ 60% ಮಕ್ಕಳು ಅತ್ಯಂತ ಲವಲವಿಕೆಯಿಂದ ಹರ್ಷೋದ್ಗಾರದಿಂದ ಶಾಲೆ ಪ್ರವೇಶಿಸಿದ್ರು. ಜಾಥಾದಲ್ಲಿ ಶಿಕ್ಷಣದ ಅವಶ್ಯಕತೆ ಬಿಂಬಿಸುವ ಭಿತ್ತಿ ಚಿತ್ರಗಳನ್ನ ಹಿಡಿದ್ರು. ಮಕ್ಕಳು ಘೋಷಣೆ ಕೂಗುತ್ತಾ ಶಾಲೆ ಪ್ರವೇಶಿಸಿದರು. ಪ್ರಮುಖ ಸುದ್ದಿಗಳು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.